ಹೆಲೋ ಮೈ ಡಿಯರ್ ಸ್ಟೂಡೆಂಟ್ಸ್ ಎಲ್ಲರೂ ವೆಲ್ಕಮ್ ಟು ಪಲ್ಲವಿ ಪಲ್ಲವಿ ಟ್ಯುಟೋರಿಯಲ್ಸ್ ಮಕ್ಕಳೇ ಈ ಒಂದು ವಿಡಿಯೋದಲ್ಲಿ ನಿಮಗೆ ಫಸ್ಟ್ ಯು ಸಿ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಾಗೆ ಭಾಗ ಎಲ್ಲಿ ಬರುವಂತಹ ಮೂರನೇ ಅಧ್ಯಾಯ ಏನಿದೆ ದತ್ತಾಂಶಗಳ ಸಂಘಟನೆ ಈ ಒಂದು ಅಧ್ಯಾಯದಲ್ಲಿ ಬರುವಂತಹ ಎಲ್ಲ ರೀತಿಯ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅಂತ ಹೇಳೋದು ಸೊ ನಿಮಗೆ ಒಂದು ಎಕ್ಸಾಮಿನ ಪ್ಯಾಟ್ರನ್ ಯಾವ ರೀತಿಯಾಗಿರುತ್ತೆ ಅನ್ನೋದು ಮೊದಲೇ ಗೊತ್ತಿದೆ ಇವಾಗ ನಿಮಗೆ ಎಕ್ಸಾಮ್ ಪ್ಯಾಟ್ರನ್ ಏನೂ ಚೇಂಜ್ ಆಗಿಲ್ಲ ಆ್ಯನುವಲ್ ಎಕ್ಸಾಮು ಏಯ್ಟಿ ಮಾರ್ಕ್ಸಿಗಿರುತ್ತೆ ಟ್ವೆಂಟಿ ಮಾರ್ಕ್ಸು ಇಂಟರ್ನಲ್ಸಿಗಿರುತ್ತೆ ಅನ್ನೋದು ಬಿಟ್ಟರೆ ನಿಮಗೆ ಆಲ್ಮೋಸ್ಟು ಒನ್ ಮಾರ್ಕಿನ ಕ್ವಶನ್ಸ್ ಆಗಿರ್ಬೋದು ಟೂ ಮಾರ್ಕಿನ ಕ್ವೆಶನ್ಸ್ ಆಗಿರ್ಬೋದು ಫೋರ್ ಮಾರ್ಕ್ಸು ಸಿಕ್ಸ್ ಮಾರ್ಕ್ಸು ಪ್ರಾಕ್ಟಿಕಲ್ಲು ಇದ್ದೇ ಇರುತ್ತೆ ಸೊ ಕ್ವಶನ್ ಏನಿರತ್ತೆ ಅದು ಅಂದರೆ ಇವಾಗ ಹತ್ತು ಕ್ವಶನನ್ನು ಅನ್ನು ಅಟೆಂಡ್ ಮಾಡಿ ಅನ್ನೋಲ್ಲಿ ಏಯ್ಟ್ ಕ್ವಶನ್ಸು ಅಥವಾ ಏಯ್ಟ್ ಕ್ವಶನ್ ಇದ್ದಲ್ಲಿ ಸಿಕ್ಸ್ ಕ್ವಶನ್ಸು ಈ ರೀತಿ ವೇರಿಯೇಷನ್ಸ್ ಆಗಬಹುದು ಬಿಟ್ಟರೆ ತುಂಬ ಏನು ವೇರಿಯೇಷನ್ಸ್ ಆಗೋಲ್ಲ ಹಾಗಾಗಿ ಪ್ರತಿಯೊಂದು ಅಧ್ಯಾಯದಲ್ಲೂ ಕೂಡ ನೀವು ಪ್ರತಿಯೊಂದು ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಓದ್ಕೊಳ್ಬೇಕು ಈ ಹಿಂದೆ ನಾನು ನಿಮಗೆ ಅರ್ಥಶಾಸ್ತ್ರದಲ್ಲಿ ಸಂಖ್ಯಾಶಾಸ್ತ್ರ ಪಾರ್ಟ್ ಎ ಏನಿದೆ ಅದರ ಅಧ್ಯಾಯ ಒಂದು ಪೀಠಿಕೆ ಅದರಲ್ಲಿ ಬರುವಂತಹ ಒಂದು ಅಂಕ ಎರಡು ಅಂಕ ನಾಲ್ಕು ಅಂಕ ಆರು ಅಂಕ ಕಾರ್ಯಭಾರ ಆಧಾರಿತ ಪ್ರಶ್ನೆ ಏನಿದೆ ಎಲ್ಲವನ್ನು ಅಪ್ಲೋಡ್ ಮಾಡಿದ್ದೀನಿ ಅಧ್ಯಾಯ ಎರಡು ದತ್ತಾಂಶಗಳ ಸಂಗ್ರಹಣೆ ಈ ಅಧ್ಯಾಯದಲ್ಲೂ ಬರುವಂತಹ ಎಲ್ಲ ಪ್ರತಿಯೊಂದು ಬಹುಮುಖ್ಯ ಪ್ರಶ್ನೆಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಈ ವಿಡಿಯೋದಲ್ಲಿ ಅಧ್ಯಾಯ ಮೂರು ದತ್ತಾಂಶಗಳ ಸಂಘಟನೆ ಈ ಅಧ್ಯಾಯದಲ್ಲಿ ಬರುವಂತಹ ಬಹುಮುಖ್ಯ ಪ್ರಶ್ನೆಗಳು ಫಸ್ಟ್ ಒಂದು ಬಹುವಾಯ್ಕೆ ಪ್ರಶ್ನೆಗಳು ಬಹುವಾಯ್ಕೆ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಯಾವುದು ಬರುತ್ತೆ ಅನ್ನೋದನ್ನು ನೀವು ನೋಡ್ಕೊಳ್ಬೇಕು ನಾಲ್ಕು ಆಪ್ಷನ್ ಇರುತ್ತೆ ರೈಟ್ ಒಂದು ಸೆಲೆಕ್ಟ್ ಮಾಡಿ ಬರೀಬೇಕಾಗತ್ತೆ ಹಾಗಾದರೂ ಬಹುವಾಯ್ಕೆ ಪ್ರಶ್ನೆಗಳು ಈ ಅಧ್ಯಾಯದಲ್ಲಿ ಯಾವುದು ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗಿ ನೀವು ಒಂದು ಕಡೆ ಇದನ್ನು ನೋಟ್ ಡೌನ್ ಮಾಡಿಟ್ಕೊಳ್ಬಹುದು ಅಥವಾ ಈ ಅಧ್ಯಾಯದ ಕೊನೆಯಲ್ಲಿ ನಾನು ಪಿ ಡಿ ಎಫ್ನ ಅಪ್ಲೋಡ್ ಮಾಡ್ತೀನಿ ಅದು ನಿಮಗೆ ಸಿಗುತ್ತೆ ಮಕ್ಕಳೇ ಓಕೆನಾ ವರ್ಗ ಮಧ್ಯ ಬಿಂದುವು ಇದಕ್ಕೆ ಸಮನಾಗಿರುತ್ತದೆ ಆನ್ಸರು ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ಸರಾಸರಿ ನಾಲ್ಕು ಆಪ್ಷನ್ ಇದೆ ಅದರಲ್ಲಿ ಆನ್ಸರು ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ಸರಾಸರಿ ಓಕೆ ಮಕ್ಕಳೇ ಕರೆಕ್ಟಾಗಿ ನೋಡ್ಕೊಳ್ಳಿ ಯಾಕಂತ ಹೇಳಿದ್ರೆ ಆಪ್ಷನ್ಸು ಸ್ವಲ್ಪ ಕನ್ಫ್ಯೂಷನ್ ಆಗೋ ರೀತಿ ಇರುತ್ತೆ ಆನ್ಸರ್ ಯಾವುದಾಗಿರುತ್ತೆ ಆಪ್ಷನ್ ಎ ಎರಡು ಚಲಕಗಳ ಆವೃತ್ತಿ ವಿತರಣೆಯನ್ನು ಹೀಗೆ ಕರೆಯುವರು ಆನ್ಸರು ಚಲಕ ವಿತರಣೆ ವರ್ಗೀಕೃತ ದತ್ತಾಂಶದಲ್ಲಿ ಸಂಖ್ಯಾತ್ಮಕ ಲೆಕ್ಕಾಚಾರವು ಇದನ್ನು ಆಧರಿಸಿದೆ ಆನ್ಸರು ವರ್ಗ ಮಧ್ಯ ಬಿಂದು ಆಪ್ಷನ್ ಡಿ ವರ್ಗ ಮಧ್ಯ ಬಿಂದು ನೆಕ್ಸ್ಟು ಹೊರತಾದ ಪದ್ಧತಿಯಲ್ಲಿ ವರ್ಗಾಂತರದಲ್ಲಿ ಆಪ್ಷನ್ ಎ ವರ್ಗದ ಮೇಲ್ಮಿತಿಯನ್ನು ಸೇರಿಸಲಾಗಿಲ್ಲ ಆನ್ಸರು ವರ್ಗದ ಮೇಲ್ಮಿತಿಯನ್ನು ಸೇರಿಸಲಾಗಿಲ್ಲ ಮುಂದಿನ ಪ್ರಶ್ನೆ ವ್ಯಾಪ್ತಿಯು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಪ್ರಾಪ್ತಾಂಕದ ನಡುವಿನ ವ್ಯತ್ಯಾಸವಾಗಿದೆ ಇದೇ ಆನ್ಸರು ವ್ಯಾಪ್ತಿಯು ಅತಿ ದೊಡ್ಡ ಮತ್ತು ಅತಿ ಚಿಕ್ಕ ಪ್ರಾಪ್ತಾಂಕದ ನಡುವಿನ ವ್ಯತ್ಯಾಸವಾಗಿದೆ ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಖಾಲಿಬಿಟ್ಟ ಸ್ಥಳ ಯಾವುದು ಅಂತ ಹೇಳಿಕೊಂಡು ಫಸ್ಟ್ ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ವರ್ಗೀಕರಿಸಲ್ಪಡುವ ದತ್ತಾಂಶವನ್ನು ಡ್ಯಾಶ್ ಎಂದು ಕರೆಯುವರು ಭೌಗೋಳಿಕ ಪ್ರದೇಶಕ್ಕೆ ಅನುಗುಣವಾಗಿ ವರ್ಗೀಕರಿಸಲ್ಪಡುವ ದತ್ತಾಂಶವನ್ನು ಭೌಗೋಳಿಕ ವರ್ಗೀಕರಣ ಅಂತ ಕೂಡ ಕರಿತೀವಿ ಅಥವಾ ಸ್ಥಾನಾನುಸಾರ ದತ್ತಾಂಶ ಅಂತ ಕೂಡ ಕರಿತೀವಿ ಎರಡು ಕೂಡ ಒಂದೇ ಆನ್ಸರು ಭೌಗೋಳಿಕ ವರ್ಗೀಕರಣ ಅಥವಾ ಸ್ಥಾನಾನುಸಾರ ದತ್ತಾಂಶ ಎರಡರಲ್ಲಿ ಯಾವ್ದು ಬರೆದ್ರು ಕರೆಕ್ಟು ನಾನು ಆನ್ಸರ್ನ ಕೆಳಗಡೆ ಕೊಟ್ಟಿರ್ತೀನಿ ಓಕೆನಾ ಗುಣಲಕ್ಷಣಗಳಿಗೆ ಅನುಗುಣವಾಗಿ ದತ್ತಾಂಶಗಳನ್ನು ವರ್ಗೀಕರಿಸುವುದಕ್ಕೆ ಡ್ಯಾಶ್ ಎಂದು ಕರೆಯುವರು ಗುಣಲಕ್ಷಣಗಳಿಗೆ ಅನುಗುಣವಾಗಿ ಅಂತ ಹೇಳಿದರೆ ಗುಣಾತ್ಮಕ ವರ್ಗೀಕರಣ ಆನ್ಸರು ಗುಣಾತ್ಮಕ ವರ್ಗೀಕರಣ ವರ್ಗದ ಎರಡು ಮಿತಿಗಳನ್ನು ಡ್ಯಾಶ್ ಎಂದು ಕರೆಯುವರು ವರ್ಗಮಿತಿಗಳು ಇಲ್ಲಿ ವರ್ಗದ ಎರಡು ಮಿತಿಗಳನ್ನು ಏನಂತ ಕರೀತಾರೆ ವರ್ಗ ಮಿತಿಗಳು ಅಂತ ಕರೀತಾರೆ ನೆಕ್ಸ್ಟು ಡ್ಯಾಶ್ ಒಂದು ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ಸರಾಸರಿಯಾಗಿದೆ ಡ್ಯಾಶ್ ಒಂದು ವರ್ಗದ ಮೇಲ್ಮಿತಿ ಮತ್ತು ಕೆಳಮಿತಿಯ ಸರಾಸರಿಯಾಗಿದೆ ಆನ್ಸರು ವರ್ಗ ಮದ್ಯ ಮೌಲ್ಯ ಆನ್ಸರು ವರ್ಗ ಮದ್ಯ ಮೌಲ್ಯ ನೆಕ್ಸ್ಟು ದತ್ತಾಂಶಗಳ ವರ್ಗೀಕರಣದ ಡ್ಯಾಶ್ ವಿಧಾನದಲ್ಲಿ ವರ್ಗದ ಮೇಲ್ಮಿತಿಯನ್ನು ಸೇರಿಸಿಕೊಳ್ಳಲಾಗುತ್ತದೆ ಆನ್ಸರು ಇದಕ್ಕೆ ಸಂವೃತ್ತ ವಿಧಾನ ಅಥವಾ ಅಂತರ್ಗತಿಯ ವಿಧಾನ ಅಂತ ಕರಿತೀವಿ ನೆಕ್ಸ್ಟು ಅಸತತ ದತ್ತಾಂಶಗಳ ಆವೃತ್ತಿ ವಿತರಣೆಯನ್ನು ಡ್ಯಾಶ್ ಎಂದು ಕರೆಯುವರು ಅಸತತ ದತ್ತಾಂಶಗಳ ಆವೃತ್ತಿ ವಿತರಣೆಯನ್ನು ಡ್ಯಾಶ್ ಎಂದು ಕರೆಯುವರು ಆನ್ಸರ್ ಆವೃತ್ತಿ ವಿನ್ಯಾಸ ಪ್ರತಿಯೊಂದು ಡ್ಯಾಶ್ಗೂ ಕೂಡ ಆನ್ಸರ್ ಏನು ಅನ್ನೋದನ್ನು ಇಲ್ಲಿ ಬರ್ತಿದ್ದೀನಿ ಭೌಗೋಳಿಕ ವರ್ಗೀಕರಣ ಅಥವಾ ಸ್ಥಾನಾನುಸಾರ ದತ್ತಾಂಶ ಗುಣಾತ್ಮಕ ವರ್ಗೀಕರಣ ವರ್ಗಮಿತಿಗಳು ವರ್ಗಮದ್ಯ ಮೌಲ್ಯ ಸಂವೃತ್ತ ವಿಧಾನ ಅಥವಾ ಅಂತರ್ಗತಿಯ ವಿಧಾನ ಆವೃತ್ತಿ ಅನುವಿನ್ಯಾಸ ನೆಕ್ಸ್ಟು ಈ ಅಧ್ಯಾಯದಲ್ಲಿ ಬರುವಂತಹ ಒಂದು ಅಂಕದ ಬಹುಮುಖ್ಯ ಪ್ರಶ್ನೆಗಳು ಯಾವುದು ಅಂತ ಹೇಳಿದರೆ ಆನ್ಸರ್ನ ಹೇಳ್ತೀನಿ ಇದಕ್ಕೆ ಕಚ್ಚಾ ದತ್ತಾಂಶ ಎಂದರೇನು ದತ್ತಾಂಶದ ಪರಿಮಾಣಾತ್ಮಕ ವರ್ಗೀಕರಣ ಎಂದರೇನು ದತ್ತಾಂಶದ ಗುಣಾತ್ಮಕ ವರ್ಗೀಕರಣ ಎಂದರೇನು ವರ್ಗಮಿತಿಯ ಅರ್ಥವನ್ನು ನೀಡಿ ನೆಕ್ಸ್ಟು ಏಕಚಲಕ ಆವೃತ್ತಿ ವಿತರಣೆ ಎಂದರೇನು ಕಾಲಾನುಕ್ರಮ ವರ್ಗೀಕರಣ ಎಂದರೇನು ಸ್ಥಾನಾನುಸಾರ ವರ್ಗೀಕರಣ ಎಂದರೇನು ಇದು ಒಂದು ಅಂಕಕ್ಕೆ ಕೇಳುವಂತಹ ಪ್ರಶ್ನೆಗಳು ಟೋಟಲ್ ಆಗಿ ಏಳು ಪ್ರಶ್ನೆಗಳು ಮೊದಲ ಪ್ರಶ್ನೆ ಕಚ್ಚಾ ದತ್ತಾಂಶ ಎಂದರೇನು ವ್ಯವಸ್ಥಿತವಾಗಿ ಮತ್ತು ಕ್ರಮಬದ್ಧವಾಗಿ ವರ್ಗೀಕರಿಸದಿರುವ ದತ್ತಾಂಶಗಳನ್ನು ಕಚ್ಚಾ ದತ್ತಾಂಶಗಳೆಂದು ಕರೆಯಲಾಗುತ್ತದೆ ನೆಕ್ಸ್ಟು ದತ್ತಾಂಶದ ಪರಿಮಾಣಾತ್ಮಕ ವರ್ಗೀಕರಣ ಎಂದರೇನು ಸಂಗ್ರಹಿಸಿದ ದತ್ತಾಂಶ ಅಥವಾ ಮಾಹಿತಿಗಳನ್ನು ವಿವಿಧ ಪರಿಮಾಣಾತ್ಮಕ ಮಾನದಂಡಗಳ ಆಧಾರದ ಮೇಲೆ ವರ್ಗೀಕರಿಸಿ ಅಳತೆ ಮಾಡುವುದನ್ನು ಪರಿಮಾಣಾತ್ಮಕ ವರ್ಗೀಕರಣ ಎನ್ನುತ್ತೇವೆ ಪರಿಮಾಣಾತ್ಮಕ ವರ್ಗೀಕರಣ ಸಂಗ್ರಹಿಸಿದ ದತ್ತಾಂಶ ಅಥವಾ ಮಾಹಿತಿಗಳನ್ನು ವಿವಿಧ ಪರಿಮಾಣಾತ್ಮಕ ಮಾನದಂಡಗಳ ಆಧಾರದ ಮೇಲೆ ವರ್ಗೀಕರಿಸಿ ಅಳತೆ ಮಾಡುವಂತಹ ಪ್ರಕ್ರಿಯೆಗೆ ಪರಿಮಾಣಾತ್ಮಕ ವರ್ಗೀಕರಣ ಎಂದು ಕರೆಯುತ್ತೇವೆ ದತ್ತಾಂಶದ ಗುಣಾತ್ಮಕ ವರ್ಗೀಕರಣ ಎಂದರೇನು ಅಂತ ಕೇಳಿದರೆ ಸಂಗ್ರಹಿಸಿದ ದತ್ತಾಂಶಗಳನ್ನು ಅವುಗಳ ಗುಣಾತ್ಮಕ ಅಂಶಗಳ ಆಧಾರದ ಮೇಲೆ ವರ್ಗೀಕರಣ ಮಾಡುವುದಕ್ಕೆ ಏನಂತ ಕರಿತೀವಿ ಗುಣಾತ್ಮಕ ವರ್ಗೀಕರಣ ಅಂತ ಕರಿತೀವಿ ವರ್ಗಮಿತಿಯ ಅರ್ಥವನ್ನು ನೀಡಿ ಇಂಥ ಒಂದು ಒಂದು ಅಂಕಕ್ಕೆ ಕೇಳಬಹುದು ಪ್ರತಿಯೊಂದು ವರ್ಗದ ಕೆಳಗಿನ ಮತ್ತು ಮೇಲಿನ ಮಿತಿಗಳನ್ನು ವರ್ಗಮಿತಿಗಳೆಂದು ಕರೆಯುತ್ತೇವೆ ಏಕಚಲಕ ಆವೃತ್ತಿ ಎಂದರೇನು ಅಂತ ಕೇಳಿದರೆ ಒಂದು ಚಲಕದ ಆವೃತ್ತಿ ವಿತರಣೆಯನ್ನು ಏಕಚಲಕ ಆವೃತ್ತಿ ವಿತರಣೆ ಎಂದು ಕರೆಯುತ್ತೇವೆ ಮುಂದಿನ ಪ್ರಶ್ನೆ ಕಾಲಾನುಕ್ರಮ ವರ್ಗೀಕರಣ ದತ್ತಾಂಶ ಎಂದರೇನು ಅಂತ ಕೇಳಿದರೆ ಸಂಗ್ರಹಿಸಿದ ದತ್ತಾಂಶಗಳನ್ನು ವಿವಿಧ ಕಾಲದ ಆಧಾರದ ಮೇಲೆ ವರ್ಗೀಕರಿಸಿದರೆ ಅಂತಹ ವರ್ಗೀಕರಣವನ್ನು ಕಾಲಾನುಕ್ರಮ ವರ್ಗೀಕರಣ ದತ್ತಾಂಶ ಎಂದು ಕರೆಯುತ್ತೇವೆ ಸ್ಥಾನಾನುಸಾರ ವರ್ಗೀಕರಣ ಎಂದರೇನು ಅಂತ ಕೇಳಿದರೆ ದತ್ತಾಂಶಗಳನ್ನು ಭೌಗೋಳಿಕ ಪ್ರದೇಶಗಳಾದ ರಾಜ್ಯ ನಗರ ಜಿಲ್ಲೆ ಆಧಾರದ ಮೇಲೆ ವರ್ಗೀಕರಿಸುವುದಕ್ಕೆ ಸ್ಥಾನಾನುಸಾರ ವರ್ಗೀಕರಣ ಅಥವಾ ಭೌಗೋಳಿಕ ವರ್ಗೀಕರಣ ಅಂತ ಕರಿತೀವಿ ಓಕೆ ಮಕ್ಕಳೇ ಇದಿಷ್ಟು ಕೂಡ ಈ ಅಧ್ಯಾಯದಲ್ಲಿ ಕೇಳುವ ಒಂದು ಅಂಕದ ಪ್ರಶ್ನೋತ್ತರಗಳು ಒಂದು ಅಂಕವನ್ನು ಒಂದು ಪದ ಅಥವಾ ವಾಕ್ಯದಲ್ಲಿ ಉತ್ತರಿಸಿ ಅಂತ ಬೇಕಿದ್ರು ಕೇಳಬಹುದು ಅಥವಾ ಖಾಲಿ ಬಿಟ್ಟ ಸ್ಥಳವನ್ನು ತುಂಬಿ ಅಂತ ಬೇಕಿದ್ರೂ ಕೇಳಬಹುದು ಅಥವಾ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಬೇಕಿದ್ರು ಕೇಳಬಹುದು ಟೋಟಲ್ ಆಗಿ ಇವಾಗ ಹೇಳಿರುವಂತಹ ಇಷ್ಟು ಪ್ರಶ್ನೆಗಳನ್ನು ನೀವು ಒಂದು ಅಂಕಕ್ಕೋಸ್ಕರ ನೀವು ಓದ್ಕೊಳ್ಳೇಬೇಕು ಮುಂದಿನ ವಿಡಿಯೋದಲ್ಲಿ ಈ ಅಧ್ಯಾಯದಲ್ಲಿ ಬರುವ ಎರಡು ಅಂಕದ ಪ್ರಶ್ನೆಗಳು ಆರು ಅಂಕದ ಪ್ರಶ್ನೆಗಳು ನಾಲ್ಕು ಅಂಕದ ಪ್ರಶ್ನೆಗಳಿದ್ದಲ್ಲಿ ನಾಲ್ಕು ಅಂಕದ ಪ್ರಶ್ನೆಗಳು ಕಾರ್ಯಭಾರ ಆಧಾರಿತ ಪ್ರಶ್ನೆಗಳಿದ್ದಲ್ಲಿ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ಮುಂದಿನ ವೀಡಿಯೋದಲ್ಲಿ ಪಾರ್ಟ್ ಟೂನ ಮಿಸ್ ಮಾಡದೆ ವಾಚ್ ಮಾಡಿ ಅಲ್ಲಿಗೆ ಈ ಅಧ್ಯಾಯ ಮುಗಿಯುತ್ತೆ ಅಲ್ಲಿಗೆ ನೆಕ್ಸ್ಟು ನಾಲ್ಕನೇ ಅಧ್ಯಾಯ ಶುರುವಾಗುತ್ತೆ ಓಕೆ ಮಕ್ಕಳೇ ಥ್ಯಾಂಕ್ ಯು ಆಲ್ ದ ಬೆಸ್ಟ್